ಇದ್ದಿದ್ದನ್ನು ಇದ್ದ ಹಾಗೆ ತೋರಿಸುವ ಪರಿಕಲ್ಪನೆಯೇ ವೀಕ್ಷಕ ವರದಿಗಾರ. ಇಂದಿನ ಸರಣಿಯಲ್ಲಿ ಮತ್ತೊಂದು ಸಮಸ್ಯೆಯನ್ನು ನೋಡಿ ಬರೋಣ. ಯಾದಗಿರಿ ನಗರದ ಲುಂಬಿನಿ ಗಾರ್ಡನ್ ಎದುರಿರುವ ಹೊಂಡ ಜನರ ಬಲಿಗಾಗಿ ಕಾಯ್ತಾ ಇದೆ. ತಡೆಗೋಡೆಯಿಲ್ಲದ ಈ ರಸ್ತೆಯಲ್ಲಿ ನಿತ್ಯ ಸಾವಿರಾರು ವಾಹನಗಳ ಸವಾರರು ಸಂಚರಿಸ್ತಾರೆ. ಆದರೂ ಈ ಪ್ರದೇಶದಲ್ಲಿ ಯಾವುದೇ ಎಚ್ಚರಿಕೆಯ ನಾಮಫಲಕ ಹಾಕಿಲ್ಲ. ಈ ಹೊಂಡಕ್ಕೆ ಬಿದ್ದು ಹಲವರು ಗಾಯಗೊಂಡಿರುವ ನಿದರ್ಶನ ಇದ್ದರೂ ಕೂಡ ಸ್ಥಳೀಯ ಆಡಳಿತ ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಈ ಸಮಸ್ಯೆ ಕುರಿತು ನಮ್ಮ ವೀಕ್ಷಕ ವರದಿಗಾರ ಅನಿಲ್ ಕರಾಟೆ ಬೆಳಕನ್ನು ಚೆಲ್ಲಿದ್ದಾರೆ. ಬನ್ನಿ ನಾವು ಒಮ್ಮೆ ಈ ಹೊಂಡದ ವಾಸ್ತವ ಸ್ಥಿತಿಯನ್ನು ಅಪಾಯವನ್ನು ನೋಡಿಕೊಂಡು ಬರೋಣ. ನಮಸ್ತೆ. ವಿಸ್ತಾರ್ಗ ಟಿವಿದ ವರದಿಗಾರನಾಗಿ ನಾನು ಅನಿಲ್ ಕರಾಟೆ ಯಾದಗಿರಿ ಜಿಲ್ಲಾ ಯಾದಗಿರಿ ನಗರದಲ್ಲಿ ನಿಮ್ಮಿನ್ ಗಾರ್ಡನ್ ಪಕ್ಕದಲ್ಲಿ ಎದುರುಗಡೆ ಇಲ್ಲಿ ನಾನು ಈ ಕೆಟ್ಟ ವ್ಯವಸ್ಥೆಯನ್ನು ತೋರಿಸ್ತಿದ್ದೀನಿ ಇಲ್ಲಿ ನೋಡ್ರಿ. ಬಟ್ ಗಣೇಶನ ಇಲ್ಲಿ ಒಂದು ಹಾಕಲು ಪ್ರಯತ್ನ ಪಟ್ಟರು. ಬಟ್ ಇದು ಗಣೇಶನ ಹಬ್ಬ ಮುಗಿಯೋಣ ಮುನ್ಸಿಪಾಲ್ಟಿ ಎಲ್ಲರೂ ಮುನ್ಸಿಪಾಲ್ಟಿಯರಲ್ಲಿ ವ್ಯವಸ್ಥೆ ಮಾಡಿದರು. ಬಟ್ ಎಲ್ಲ ಅವರು ಕಿತ್ಕೊಂಡು ಹೋಗಿಬಿಟ್ಟಾರೆ ಎಲ್ಲ ಇವು ಹಾಕಿದ್ರು. ಅಲ್ಲಿ ನೋಡಿ ಸರ್, ಅಲ್ಲಿ ನೋಡಿ ಎಷ್ಟು ತೆಗೆದಿದೆ ರೋಡ್, ಬಗ್ಲಾಗೆ ತೆಗೆದಿದೆ ರೋಡು. ಸ್ವಲ್ಪ ಗಾಡಿ ಸ್ವಲ್ಪ ಜಾರಿದ್ರೆ ಸೀದಾ ತೆಗಿನಾಗೆ ಬೀಳ್ಬೇಕು. ಬಟ್ ಇಲ್ಲಿ ವ್ಯವಸ್ಥೆ ರೋಡ್ ಪಕ್ಕದಲ್ಲೇ ತೆಗೆದಿದೆ, ಅದ್ರ ಪಕ್ಕದಾಗೆ ನೀರಿದೆ. ಗಣೇಶನ ವಿಸರ್ಜನೆ ಮಾಡ್ತಿದ್ರು ಇಲ್ಲಿ. ಬಟ್ ಆದರೆ ಮುನ್ಸಿಪಾಲ್ಟಿಯವರು ಗಣೇಶನ ಮುಗದಲ್ಲಿ ಅವಾಗ ಎಲ್ಲ ವ್ಯವಸ್ಥೆಯನ್ನು ತೆಗೆದಾಕಿದ್ರು. ತೆಗೆದಾಗ ಜನರಿಗೆ ತುಂಬ ತೊಂದರೆ ಆಗುತ್ತಿದೆ. ಎಲ್ಲ ಪ್ರತಿಯೊಬ್ಬರು ಪಾರ್ಕ್ನಲ್ಲಿ ಸಣ್ಣ ಸಣ್ಣ ಮಕ್ಕಳು ಬರ್ತಾರೆ, ಆ ಸಣ್ಣ ಸಣ್ಣ ಮಕ್ಕಳು ಯಾರನ್ನು ತೆಗ್ಗಿಗೆ ಬಿದ್ದರೆ ತುಂಬ ತೊಂದರೆ ಆಗ್ತದ. ಒಂದು ಸರ್ಕಾರ ಒಂದು ವಿಚಾರವನ್ನು ಮಾಡಿ ತಡೆವನ್ನು ಕಟ್ಟಬೇಕು ಸುತ್ತ ಅಂತ ಹೇಳಿ ಕೊಳ್ತೇನೆ. ನೋಡಿ, ಈ ಥರದ ವರದಿಯನ್ನು ನಿತ್ಯವೂ ನಾವು ಮಾಡ್ತಾ ಇರ್ತೀವಿ. ಬಹುಶಃ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಈ ರಸ್ತೆಯಲ್ಲಿ ಓಡಾಡ್ತಾರೆ. ಅವರೇನು ಕಣ್ಮುಚ್ಕೊಂಡು ಹೋಗಲಿಕ್ಕಿಲ್ಲ ಅಥವಾ ಅವರೇನು ಹೆಲಿಕಾಪ್ಟರ್ಗಳು ಬರಲಿಕ್ಕಿಲ್ಲ. ಆದರೂ ಈ ಸಮಸ್ಯೆ, ಪಕ್ಕದಲ್ಲೇ ಕೆರೆ ಇದೆ, ಅಲ್ಲಿ ಕೆಳಕ್ಕೆ ಬೀಳದೇ ಇರೋ ಹಾಗೆ ಯಾವುದೇ ತಡೆಗೋಡೆ ಇಲ್ಲ, ಯಾಕಿಲ್ಲ ಅಂತ ಕೇಳೋಣ. ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಜನಿಕಾಂತ್ ಅವರು ನಮ್ಮ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ರಜನಿಕಾಂತ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಈ ಯಾದಗಿರಿ ನಗರದ ಲುಂಬಿನಿ ಗಾರ್ಡನ್ ರಸ್ತೆಗೆ ಕೆರೆಯ ಪಕ್ಕದಲ್ಲಿ ತಡೆಗೋಡೆ ಬೇಕಲ್ಲ ಸರ್, ಯಾಕೆ ಇಲ್ಲ ತಡೆಗೋಡೆ ಅಂತ? ಇದಕ್ಕೆ ಇಲ್ಲ ಸರ್, ಅದು ಅದು ಕೆರೆ ಮುಂದ್ಗಡೆ ಚಿಕ್ಕದನ್ನ ಉಂಡ ಇದೆಯಲ್ಲ ಸರ್, ಅದು ಆಕ್ಚುಲಿ ಗಣಪತಿ ವಿಸರ್ಜನೆಗೆ ಅಂತ ಯೂಸ್ ಮಾಡ್ತಿರೋದು. ಇಲ್ಲ ಸರ್, ಅದನ್ನ ಏನಾಗಿದೆ ಅಂದ್ರೆ ನಾವು ಹೋದ ವರ್ಷ 7ನೇ ತಿಂಗಳಲ್ಲಿ ನಾವು ಅದನ್ನ ಕ್ರಿಯಾ ಯೋಜನೆಯಲ್ಲಿ ಮಂಜೂರಾತಿಗೆ ಅಮೃತ್ 2 ಯೋಜನೆ ಅಡಿಯಲ್ಲಿ 60 ಲಕ್ಷ ಇಟ್ಟಿದ್ದೀವಿ ಸರ್, ಕಂಪ್ಲೀಟ್ ಡೆವಲಪ್ಮೆಂಟ್ಗೆ. ಅಂದ್ರೆ ಆಕ್ಚುಲಿ ವಿಸರ್ಜನೆಗೋಸ್ಕರ ಅಂತ ಫೋಕಸ್ ಮಾಡಿ ಇಟ್ಟಿದ್ವಿ. ಯಾಕೆ ಆಕ್ಚುಲಿ ತಡೆಗೋಡೆ ಒಳಗೆ ಕಾಂಕ್ರೀಟ್ ಅಥವಾ ಹೈಮಾಸ್ಟ್ ಈ ತರ ಎಲ್ಲ ಇಟ್ಟಿದ್ವಿ, ಅದು ಆಕ್ಚುಲಿ ಗ್ರಾಂಟ್ ಅಲೋಕೇಶನ್ ಆಗಿಲ್ಲ ಸರ್ ಅದು ಆಕ್ಷನ್ ಪ್ಲಾನ್ ಅಲ್ಲಿ. ಸೊ ಹಂಗಾಗಿ ಈಗ ನಾವು ಎಚ್ಚೆತ್ಕೊಂಡು ಮತ್ತೆ ಈಗ ಇಮಿಡಿಯೇಟ್ ಇವತ್ತು ನಾವು ಫೆನ್ಸಿಂಗ್ ಕಾರ್ಯ ಸ್ಟಾರ್ಟ್ ಮಾಡಿದ್ವಿ ಸರ್ ಆಲ್ರೆಡಿ ಟೆಂಪ್ರವರಿ ಫೆನ್ಸಿಂಗ್. ಮುಂದ್ ಬರೋ ಕ್ರಿಯೋಜನೆ ಅಡಿಯಲ್ಲಿ ನಾವು 15 ಹಣಕಾಸದಲ್ಲಿ ಆಲ್ರೆಡಿ ಅದಕ್ಕೊಂದು 5-6 ಲಕ್ಷ ಜಸ್ಟ್ ತಡೆಗೋಡೆ ಕಂಪೌಂಡ್ಗೆ ಈ ಟೆಂಪ್ರವರಿ ಫೆನ್ಸಿಂಗ್ ಇದೆ. ಈ ಮುಂದೆ ಇನ್ನೊಂದು 15 ದಿವಸದಲ್ಲಿ ಅದು ಸ್ಟಾರ್ಟ್ ಆಗುತ್ತೆ ಸರ್ ಅದು. ಸೊ ಈಗ ಫೆನ್ಸಿಂಗ್ ಹಾಕ್ತಾ ಇದೀರಿ, ಮುಂದೆ ತಡೆಗೋಡೆ ಬರುತ್ತೆ. ಸಮಸ್ಯೆ ಗಮನಕ್ಕೆ ಬಂದಿದೆ, ಸಣ್ಣ ಹೊಂಡ ಅಂತ ನೀವು ಅದನ್ನ ಬಿಡುವ ಆಲೋಚನೆ ಇಲ್ಲ? ಇಲ್ಲ ಸರ್, ಬಂದಿದೆ ಸಮಸ್ಯೆ, ಗಮನಕ್ಕೆ ಬಂದಿದೆ. ಎಚ್ಚೆತ್ಕೊಂಡು ಆಲ್ಮೋಸ್ಟ್ ನಾವು 15ನೇ ತಾರೀಕು ನಾವು ಮತ್ತೆ ನಮ್ಮ ಮಹಿಳಾ ಅಧಿಕಾರಿಗಳು ಸೈಟ್ ವಿಸಿಟ್ ಮಾಡಿದ್ವಿ. ಪ್ಲಸ್ ಇವತ್ತು ಕೂಡ ನಾನು ಸೈಟ್ ವಿಸಿಟ್ ಮಾಡಿ ಮುಂದೆ ನಿಲ್ಸ ಫೆನ್ಸಿಂಗು ಮಾಡಿಸಿದ್ವಿ. ಸೊ ಸೈಟ್ ವಿಸಿಟ್ ಮಾಡಿ ಗಮನಕ್ಕೆ ಬಂದ್ಮೇಲೆ ಮತ್ತೆ ಇಮಿಡಿಯೇಟ್ ಆಗಿ ತಡೆಗೋಡೆ ಟೆಂಪರರಿ ಫೆನ್ಸಿಂಗ್ ಮಾಡಿಸಿದ್ವಿ. 15 ದಿವಸದಲ್ಲಿ ತಡೆಗೋಡೆ ಕೆಲಸವೂ ಆಗುತ್ತೆ. ಎಸ್ ಸರ್, ಎಸ್ ಸರ್. ಓಕೆ, ಧನ್ಯವಾದಗಳು ರಜನಿಕಾಂತ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನಮ್ಮ ವರದಿ ಕ್ಯಾಮ್ರಾ ಹೋದ ಬಳಿಕ ಎಚ್ಚೆತ್ಕೊಂಡಿದ್ದಾರೆ. ಎಚ್ಚೆತ್ಕೊಂಡ್ರು ಅಂತ ಅದೇ ಪದ ಅವರೇ ಬಳಸಿರೋದು, ನಾವು ಹೇಳಿರೋದಲ್ಲ. ಎಸ್ ಸರ್. ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾದಗಿರಿ ನಗರಸಭೆ, ಅವರೇ ಹೇಳಿರೋದು ಎಚ್ಚೆತ್ಕೊಂಡಿದ್ದೀವಿ ಅಂತ. ಭಾಳ ಸಂತೋಷ. 15 ದಿನದಲ್ಲಿ ತಡೆಗೋಡೆ ಬರುತ್ತೆ ಅಂತ, 15 ದಿವಸದಲ್ಲಿ ಬರದೇ ಹೋದರೆ ನಮ್ಮ ವರದಿಗಾರರು ಇದನ್ನು ಗಮನಿಸಲಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.